ಸೃಷ್ಟಿಯ ವಿಚಾರವನ್ನು ಚರ್ಚೆ ಮಾಡ್ತಿದ್ರೆ ಇದಕ್ಕೆ ದಾಖಲೆ ಇದೆಯಾ? ಇದೆಯಾ? ಕೇಳ್ತಾರೆ ಅದನ್ನು. ಈಗ ನಾನೇನೋ ಆರೋಪ ಮಾಡ್ತೀನಿ, ಒಪ್ಪಕ್ಕಾಗುತ್ತ ಸದನ? ಒಪ್ಪಲಿಕ್ಕೆ ಇಲ್ಲ. ತನಿಖೆ ಬರ್ತಿದೆ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇವ್ರೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ. ಕೊಡ್ತಾರೆ ಈಶ್ವರಪ್ಪನ ರಾಜೀನಾಮೆ ತಗೊಂಡ ಯಾವ ದಾಖಲೆ ಮೇಲೆ ತಗೊಂಡ್ರಿ ರಾಜೀನಾಮೆನ? ಜಾರ್ಜ್ ಕೊಟ್ಟಿದ್ ಬೇರೆ, ಅವತ್ತು ನಾವು ಹೋರಾಟ ಮಾಡಿದ್ವಿ ಅವ್ರ ಮೇಲೆ. ಗಣಪತಿ ಈಶ್ವರಪ್ಪ ಇರಬಹುದು ಸಬ್ಜೆಕ್ಟ್ ಬಂದು ಹೇಳಿ. ಕುಮಾರಸ್ವಾಮಿ ಅವರೇ, ನೀವು ಹೋರಾಟ ಮಾಡಿದ್ರ? ನಾವು ವಿರೋಧ ಪಕ್ಷ. ಒಂದು ನಿಮಿಷ ಹೇಳಿ. ನೀವು ಹೋರಾಟ ಮಾಡಿದ್ರ, ಸಿ ಐ ಡಿ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ನಂತರ ಸಿ ಬಿ ಐ ಕೇಳಿದ್ರ, ಡಿ ಕೆ ರವಿ ಅವ್ರ ಕೇಸಲ್ಲಿ ಸಿ ಬಿ ಐ ಕೇಳಿದ್ರ, ಒಂದೇ ವಾರದಲ್ಲಿ ಸತ್ಬಿಟ್ಟು ಸಿ ಬಿ ಐ ಕೊಟ್ಟಿದ್ದೀವಿ. ಅದೇ ರೀತಿ ಗಣಪತಿ ಇದರಲ್ಲಿ ಸಮೇತ ನೀವು ಇದೇ ಥರ ಮಾಡಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಕುಶಾಲನಗರಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ರ, ಅದು ಸಿ ಬಿ ಐ ಕೊಟ್ಟಿದ್ದೀವಿ. ನನಗೇನಂತ ಹೇಳ್ಬಿಟ್ರೆ, ನೀವು ಒಂದು ದಿವಸ ಆದರೂ ಅದು ವಿಷಯ ಸಿ ಬಿ ಐ ರಿಪೋರ್ಟು ಸಿ ಐ ಡಿ ರಿಪೋರ್ಟ್ ಬಂದಮೇಲೆ ತಪ್ಪಾಯ್ತು ಅಂದ್ಬಿಟ್ಟು ಒಂದು ದಿವಸ ಆದರೂ ಹೇಳಿದ್ರ? ನೀವೆಲ್ಲ ಇದ್ರಲ್ಲಿ ಮಾತಾಡ್ತೀರಾ? ನಿಮಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದಾ? ನೀವು ನಿನ್ನೆ ನೀವು ಹೇಳ್ತೀರ ಇಂಧನ ಇಲಾಖೆಯಲ್ಲಿ, ಇಂಧನ ಇಲಾಖೆಯಲ್ಲಿ 5 ಕೋಟಿ 10 ಕೋಟಿ ಟ್ರಾನ್ಸ್ಫರ್ಗೆ ಆಗಿದೆ, ಪೆನ್ ಡ್ರೈವ್ ಇದೆ ಅಂತ ಹೇಳ್ತಿರಲ್ಲ, ದಯವಿಟ್ಟು ಕೊಡಿ ಪೆನ್ ಡ್ರೈವ್. ಸುಮ್ಮನೆ ನೀವು ನಿಜವಾಗಿ ನೀವು ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಭಾಷಣ ಮಾಡಿ ತೇಜವಾದ ಮಾಡಿಬಿಡ್ತೀರಾ? ದಯವಿಟ್ಟು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೂ ಗೊತ್ತಿದೆ ತೇಜವಾದ ಮಾಡ್ಲಿಕ್ಕೆ. ದಯವಿಟ್ಟು ಸಾಕ್ಷ್ಯಾಧಾರ ಇದ್ರೆ, ಎವಿಡೆನ್ಸ್ ಇದ್ರೆ ಮಾತಾಡಿ. ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡು ಅವ್ನು ಡೆತ್ ನೋಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು, ಬೇರೆದೆಲ್ಲ ಇಟ್ಕೊಂಡು ಮಾತಾಡ್ತಾ ಇರಲಿಲ್ಲ. ಹಂಗೆ ಮಾತಾಡಿದ್ರ ಯಾವ್ದ್ರಲ್ಲಿ? ಗಣಪತಿ ವಿಚಾರ, ಡಿಎಸ್ಪಿ ಗಣಪತಿ ವಿಚಾರ, ಗಣಪತಿ ವಿಷಯದಲ್ಲಿ ಎಷ್ಟು ಮಾಡಿದ್ರ? ಗಣಪತಿ ವಿಷಯದಲ್ಲಿ ಅವನೇನ್ ಡೆತ್ ನೋಟ್ ಇಟ್ಟಿದ್ರು? ಸೀರೋರಿಗೆ ಸಂಬಂಧಪಟ್ಟ ಸರ್ ಕೂತ್ಕೊಳ್ಳಿ. ಉಪಾಧ್ಯಕ್ಷರೇ, ಅವ್ರು ಹೇಳಿದ್ದೆಲ್ಲ ಹೇಳಾಯ್ತು. ನಾನಿನ್ನು ಪ್ರಾರಂಭನೆ ಮಾಡಿಲ್ಲ ಇಲ್ಲಿ. ಮಾಡ್ಬೇಕಂತ ಹೇಳಿ ಎಲ್ಲದಕ್ಕೆ ನಿಮ್ಮದೇ ಮದ್ದ ಚರ್ಚೆ ಮಾಡಬಹುದು. ತಾವೀಗ ವಿಚಾರ ಅಧ್ಯಕ್ಷರೇ, ಈಗ ಅವ್ರೇನೋ ಒಂದು ಮಾತು ಹೇಳಿದ್ರು ಕೇಳಿ ಕೇಳಿ. ನಿಮ್ಮ ಹಣ ಬರಗಳು ಗೊತ್ತು ಕೂರ್ರಿ, ನಿಮ್ಮ ಹಣ ಬರಗಳು ಗೊತ್ತು ಕೂರ್ರಿ. ಏನೇನ್ ಮಾಡ್ತಿದ್ರಿ ಗೊತ್ತಿದೆ, ಏನೇನ್ ಮಾಡ್ತಿದ್ರಿ ಗೊತ್ತಿದೆ ನನಗೆ. ಇಲಾಖೆ ಹೆಂಗ್ ನಡೀತಾ ಇದೆ ಗೊತ್ತಿದೆ. ಸಾಕ್ಷಿ ಯಾವ ಮಂತ್ರಿ ಹೆಸರು ಇನ್ನು ಬಿಟ್ಟಿಲ್ಲ ಬಾಯ್ ನಾನು.
ಸಾಕ್ಷಿನ ಮುಚ್ಚಿಡಲ್ಲ ಬಹಿರಂಗ ಏರ್ಪಡಿಸು ಯಾರು ಅದು ನಂದ ಅಪರಾಧ ಅಲ್ವಾ ಅನ್ನೋದನ್ನ ಕೇಸ್ ಹಾಕಿ ಉಪಮುಖ್ಯಮಂತ್ರಿ ಹೇಳಿಲ್ವಾ ಲೋಕಾಯುಕ್ತ ಮುಂದುವಾಗ ಅರ್ಜಿ ಹಾಕಿ ಅಂತ ಆಯ್ತು ಈಗ ಮಾಡಿದ್ದೀರಿ ಈ ಸರ್ಕಾರ ಈ ಸರ್ಕಾರ ನಾನು ಒಂದು ಸದನದಲ್ಲಿ ಆ ಪಂಡ್ರೆಲ್ಲ 224 ಜನಕ್ಕೂ ಪ್ರದರ್ಶನ ಮಾಡ್ಲಿಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಈಗ ಈಗ ಬಸವರಾಜ ಬೊಮ್ಮಾಯಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ತಾವೆಲ್ಲ ಚರ್ಚೆ ಮಾಡಿದ್ದೀರಿ ಚಲೋಸ್ವಾಮಿ ಒಂದ್ ನಿಮಿಷ ಒಂದ್ ನಿಮಿಷ ಈ ವಿಷಯ ಎಲ್ಲೆಲ್ಲೋ ಹೋಗ್ತಾ ಇದೆ ತನಿಖೆ ಆಗ್ಬೇಕನ್ನುವಂತ ಸುನೀಲ್ ನಮ್ ನಮ್